ಅಪ್ಕಮಿಂಗ್ ಯೂಟ್ಯೂಬರ್ ಒಬ್ಬ ಇದ್ದಾನೆ, ತುಂಬಾ ಎನರ್ಜೆಟಿಕ್ ಯಂಗ್ ಬಾಯ್. ಅವನು ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಮಾಡಿದ್ದಾನೆ ಯೂಟ್ಯೂಬ್ನ, ತುಂಬಾ ಹಾರ್ಡ್ ವರ್ಕಿಂಗು, ಡೆಡಿಕೇಷನು. ಅವ್ನ ಬ್ಲಾಗ್ಸ್ನ ನೀವು ಸರ್ಚ್ ಮಾಡ್ಬೋದು, ವಿ ಆರ್ ಬ್ಲಾಗ್ಸ್ ಅಂತ ಇದೆ. ವಿ ಆರ್ ಕ್ಯಾಪ್ಸ್ ಬರೀರಿ, ವಿ ಆರ್ ಅಂಡರ್ಸ್ಕೋರ್ ಬ್ಲಾಗ್ಸ್ ಅಂತ ಸರ್ಚ್ ಮಾಡಿದ್ರೆ ಸಿಗ್ತಾನೆ. ಅವನ ಹೆಸರು ವಿಷ್ಣು ರಾಜ್ ಅಂತ. ಲೇಡೀಸ್ ಅಂಡ್ ಜೆಂಟಲ್ಮನ್, ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗೇನ್ ಸೊ ನಮ್ಮ ಮಮ್ಮಿ ಜೊತೆಗೆ ಇವತ್ತು ನಾನು ಅಡುಗೆ ಮಾಡ್ತಿದ್ದೀನಿ. ಏನು ಅಡುಗೆ ಮಾಡ್ತಿದ್ದೀನಮ್ಮ? ಸೊ ನಮ್ಮ ಮಮ್ಮಿ ಏನು ಮಾಡ್ತಿದ್ದಾರೆ ಅಂದರೆ, ಇವತ್ತು ಶಾವಿಗೆ ಭಾತ್ ಮಾಡ್ತಿದ್ದಾರೆ. ಅದನ್ನ ನಾನು ಹೇಳಮ್ಮ, ಶಾವಿಗೆ ಭಾತ್ ಮಾಡ್ತೀನಿ ಅಷ್ಟೇ ಅಷ್ಟೇ ಆಗಿದೆ, ಜಾಸ್ತಿ ಹೇಳಕ್ಕೆ ಹೋಗ್ಬೇಡ. ಶಾವಿಗೆ ಭಾತ್ ಮುಗಿ. ಸೊ ನಮ್ಮ 2 ದಿವಸದಿಂದ ಜ್ವರ ಇತ್ತು, 2-3 ದಿವಸದಿಂದ ಜ್ವರ ಇತ್ತು ಕಂಟಿನ್ಯೂಸ್ ಆಗಿ. ಏನಕ್ಕೆ ಅಂತ ಅಂದ್ರೆ ಕಂಡ್ರೆ ಒಳ್ಳೆ ಒಳ್ಳೆ ಊಟ ಹಾಕೊಡ್ತಲ್ಲ, ಒಳ್ಳೆ ಒಳ್ಳೆ ಅಡುಗೆ ಮಾಡ್ಕೊಡಲ್ಲ. ಬೆಳಿಗ್ಗೆ ನಾನು 8 ಗಂಟೆಗೆ ಎದ್ದು ಬಂದ್ರು, 9 ಗಂಟೆಗೆ ಎದ್ದು ಬಂದ್ರು, 10 ಗಂಟೆಗೆ ಇದ್ರು, ನಂಗೆ ನಾಷ್ಟ ಕೊಡೋದೆ 12 ಗಂಟೆ ಫಿಕ್ಸ್ ಆಗೋಗಿದೆ. ಮಧ್ಯಾಹ್ನ ಊಟ ಇಲ್ಲ. ಸೊ ಸಂಜೆ ಒಂದು ಲೈಟಾಗಿ ಸ್ನ್ಯಾಕ್ಸ್ ಕೊಟ್ಬಿಟ್ಟು ಅಷ್ಟೇ ಹೆಲ್ಪಿ ಆಯ್ತು, ಹೋಗಿ ಮಲ್ಗು ಹೋಗು ಅಂತ ಹೇಳ್ತಿದಾರೆ. ಸೊ ಅದಕ್ಕೆ ನನ್ನ ಜ್ವರ ಬಂದಿದ್ದು. ಸೊ ಈ ಗ್ಯಾಪಲ್ಲಿ ಪಿಜ್ಜಾ ತರಿಸ್ಕೊಟ್ರು, ಮತ್ತು ಮಿಕ್ಕಿದಲ್ಲೆಲ್ಲ ಸ್ನ್ಯಾಕ್ಸ್ ತರಿಸ್ಕೊಟ್ಟವ್ರೆ, ಮೋಮೋಸ್ ಮಾಡ್ಕೊಟ್ಟಿದ್ದಾರೆ ನಮ್ಮ ಮನೇಲಿ. ಲಾಸ್ಟ್ ವೀಡಿಯೋ ಹೇಳಿದ್ದೆ, ಒಬ್ಬೊಬ್ಬರು ಒಂದೊಂದು ಸಬ್ಸ್ಕ್ರೈಬರ್ ಸಿಗ್ರೀಸ್ ಆದರೂ ಒಂದೊಂದು ಟಿಪ್ ಕೊಡ್ತೀನಿ ಅಂತ ನಮ್ಮ ಮಮ್ಮಿಗೆ. ಕರೆಕ್ಟ್ ಅಲ್ವಾ? ಇದು ಇನ್ನೊಂದು ಸಬ್ಸ್ಕ್ರೈಬರ್ ಸರ್ ಇನ್ಕ್ರೀಸ್ ಆಗೋಣ, ಯಾರಲ್ಲ ಗೊತ್ತಿಲ್ಲ ನನಗೆ, ನನ್ನ ಫ್ರೆಂಡರು. ಸೊ ಅದಕ್ಕೆ ಹೊಸ ಟಿಪ್ ಕೊಡಿದೆ ಟೋಟಲ್ ಆಗಿ ಎಸ್ಕಿಸ್ ಬಂದು ಎಸ್ಎಸ್ಕಿಸ್. ಅವತ್ತು ಲಾಸ್ಟ್ ವೀಡಿಯೋಲಿ ಎಸ್ಕಿಸಸ್ ಬಾಕಿ ಇದೆ, ಲಾಸ್ಟ್ ವೀಡಿಯೋಲಿ 3 ಕಿಸ್ ಕೊಟ್ಟಿದೆ. ಸೊ ಈ ವೀಡಿಯೋಲಿ 1 ಕಿಸ್ ಜಾಸ್ತಿ ನಡ್ಕೊಂಬಿಲ್ಲ, ಯಾಕಂದರೆ ಬ್ರೇಕ್ಫಾಸ್ಟಿಂದ ಆದಮೇಲೆ ನೋಡ್ತೀನಿ ಬ್ರೇಕ್ಫಾಸ್ಟ್ ಎಷ್ಟು ಚೆನ್ನಾಗಿರುತ್ತೆ, ಟೇಸ್ಟು, ಅವ್ರ ಕ್ವಾಲಿಟಿ ಎಲ್ಲ ನೋಡಿ ಆಮೇಲೆ ಕಿಸ್ ಕೊಡಬೇಕಾ ಬೇಡ ಅಂತ ಡಿಸಿಷನ್ ತೊಗೊಳೋಣ. ಅಲ್ಲಿ ತನಕ ಬ್ರೇಕ್ಫಾಸ್ಟಿಗೆ ವೇಟ್ ಮಾಡೋಣ, ಟಿವಿ ನೋಡ್ಕೊಂಬರೋಣ. ಸೊ ನಾನು ಫಾಲೋ ಮಾಡ್ತೀನಿ ಕೆಲವು ಬ್ಲಾಗ್ನ. ನಿನ್ನೆ ನೈಟು ಫೋನ್ ಅಪ್ಡೇಟ್ ಮಾಡ್ಕೊಂಡೆ iOS 15. ಸೊ ಲೇಟೆಸ್ಟ್ ವರ್ಷನ್ ಬಂದು iOS 15, ಅದನ್ನ ಅಪ್ಡೇಟ್ ಮಾಡಿಬಿಟ್ಟೆ ನಿನ್ನೆ ನಾನು. ಬೆಳಗ್ಗೆ ಅಪ್ಡೇಟ್ ಆಗೋಗಿದೆ, ಫುಲ್ ಅಪ್ ಟು ಡೇಟ್ ಅಲ್ಲಿದೆ. iPhone 13 ಬಿಟ್ಟಿದ್ದಾರೆ, iPhone 13 ಮತ್ತೆ 13 Pro ಬಿಟ್ಟಿದ್ದಾರೆ, ನೀವು ನೋಡ್ಬೋದು. iPhone 13 ತೊಗೊಂಡವ್ರಿಗೆ ಏನಂತ ಅದನ್ನ ಟ್ವೀಟ್ ಮಾಡಿದ್ದಾರೆ ಅಂದರೆ, ಅದನ್ನ ನೆಗೆಟಿವ್ ಆಗಿ ತೊಗೋಬೇಕಾ ಪಾಸಿಟಿವ್ ತೊಗೋಬೇಕಂತ ನನಗೆ ಕನ್ಫ್ಯೂಸ್ ಆಗೋಗಿದೆ. iPhone 13 ಮಿನಿನೂ ಅಲ್ಲ, 13 Pro ಅಲ್ಲ, 13 ತೊಗೊಬೇಕು ಅಂದರೆ 724 hours ವರ್ಕ್ ಮಾಡಬೇಕಂತೆ, ಮಿನಿಮಮ್ 30 ಡೇಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನಮ್ಗೆ ಗೊತ್ತಿಲ್ಲ ಏನಕ್ಕೆ ಈ ಥರ ಇಂಡಿಯನ್ಸ್ಗೆ ಹಿಂಗೆ ಹೇಳಿದ್ದಾರೆ ಅಂತ. ಇದ್ರ ಬಗ್ಗೆ ನಿಮ್ಮ ಹತ್ರ ಏನಾದರೂ ಐಡಿಯಾ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಬರೀ, ನನಗೆ ಗೊತ್ತಾಗುತ್ತೆ. ನಮ್ಮ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ, ನಿಮ್ಗೆ ನೋಡ್ಬೋದು ಇಲ್ಲಿ ಕ್ಯಾಶೂಸ್ ಎಲ್ಲ ಕಾಣಿಸ್ತಾ. ಅಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಬಂದೇ ಗೊತ್ತಿರೋದು. ಸೊ ಯಾಕಂದರೆ ಬ್ರೇಕ್ಫಾಸ್ಟ್ ಎಷ್ಟು ಎನರ್ಜಿ ಕೊಡುತ್ತೆ ಅಂದರೆ, ಬೆಳಿಗ್ಗೆ ಬೆಳಿಗ್ಗೆ ನಿಮಗೆ ಅಷ್ಟು ಆ ಡೇ ಹಂಗೆ ಸ್ಟಾರ್ಟ್ ಆಗುತ್ತೆ. ಸೊ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತುಂಬ ಇಂಪಾರ್ಟೆಂಟು. ಇವತ್ತಿನ ವೆದರ್ ಮಾತ್ರ ತುಂಬ ಚೆನ್ನಾಗಿದೆ, ಯಾಕಂದರೆ ಬೆಳಿಗ್ಗೆ ಬೆಳಿಗ್ಗೆ ಇನ್ನೂ 9 ಗಂಟೆ ಆಗ್ತಾ ಬರ್ತದೆ. ಆಚೆ ಕಡೆ ಬಿಸಿಲು ನೋಡಿದ್ರೆ ಮಾತ್ರ ಸಂಗತಾಗಿದೆ. ಮೇಲೆ ಹೋಗೋಣ, ಮೇಲ್ಗಡೆಯಿಂದ ತೋರಿಸ್ತೀನಿ ನಾನು ನಿಮಗೆ. iOS 15 ವರ್ಷನ್ನು ಇವಾಗಲೇ ಬೆಳಗ್ಗೆ ಅಪ್ಡೇಟ್ ಮಾಡಿದೆ ನಾನು. ಏನಾಗ್ತಿದೆ ಅಂತ ನಂಗೆ ಗೊತ್ತಾಗ್ತದೆ, ಸಖತ್ ಕಾಂಪ್ಲಿಕೇಟೆಡ್ ಆಗಿದೆ ಅಂತ ಅಂದ್ಕೊಂಡಿದ್ದೆ ನಾನು. ಸೊ ಈ ವರ್ಷನ್ ಮಾತ್ರ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅಂದರೆ ಎಲ್ಲ ಫೀಚರ್ಸ್ ಸ್ವಲ್ಪ ಸ್ಲೈಟಾಗಿ ಚೇಂಜಸ್ ಆಗಿದೆ, ಒಟ್ಟಿನಲ್ಲಿ ಅಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿಲ್ಲ, ತುಂಬ ಈಸಿಯಾಗಿದೆ. ಸೊ ಬ್ರೇಕ್ಫಾಸ್ಟ್ ಆಗೋಗಿದೆ, ನಮ್ಮಮ್ಮಗೆ ಟೀ ಹೇಳಿದ್ದೀನಿ. ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದಮೇಲೆ ಟೀ ಕುಡಿದಿಲ್ಲ ಅಂದರೆ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಏನು ಅಂದರೆ ಅದು ನಾರ್ಮಲ್ ಟೀ ಆದರೆ ನಮ್ಗೆ ಆಗಬಾರಲ್ಲ, ಅದೆಲ್ಲ ಶುಂಠಿ ಹಾಕ್ಬಿಟ್ಟು ಟೀ ಮಾಡ್ತಾರಲ್ಲ, ಆ ಟೀ ನಂಗೆ ತುಂಬ ಇಷ್ಟ. ಅದೇ ಥರನೇ ಕಾಫಿ ಲವರ್ಸ್ಗೆ ಕಾಫಿ ಗೊತ್ತಿರೋದೆ. ಇವಾಗ ನಮ್ಮ ಮನೇಲಿ ಎಲ್ಲ ಅಗೇನೆಸ್ಟು, ನಮ್ಮ ಅಣ್ಣ ಆಗಿರ್ಬೋದು, ನಮ್ಮಅಮ್ಮ, ನಮ್ಮ ಡ್ಯಾಡಿ, 3 ಜನಕ್ಕೂ ಕಾಫಿ ಬೇಕು. ಆದರೆ ನನಗೊಬ್ಬನಿಗೆ ಮಾತ್ರ ಟೀ ಬೇಕು, ಯಾಕಂದರೆ ನಾನು ಸಣ್ಣ ವಯಸ್ಸಿಂದನೂ ಟೀ ಕುಡ್ಕೊಳ್ಳೋ ಅಭ್ಯಾಸ ಆಗ್ಬೋದು. ಅಂದರೆ ಆ ಕಾಫಿಗೂ ಟೀಗೂ, ಆ ಕಾಫಿ ಒಂಥರ ಮಜಾ ಇಲ್ಲ, ಅದಕ್ಕೆ ಟೀಯಲ್ಲಿ ಮಾತ್ರ ಸಖತ್ ಮಜಾ ಇದೆ. ಆ ಟೀ ಕುಡಿಬೇಕಾದ್ರೆ ಅದೊಂಥರ, ಆ ಕಾಫಿ ಅಂದರೆ ಅದೊಂಥರ ಇದನ್ಸಲ್ಲ ನನಗೆ. ಸೊ ಓಕೆ, ಟೋಟಲಾಗಿ 4 ಕಿಸಸ್ ಆಗೋಗಿದೆ, 4 ಕಿಸಸ್ ಆಗೋಗಿದೆ, 4 ಅಲ್ಲ, 3, 4, 5, ಓಕೆ, ಟೋಟಲ್ 5 ಕಿಸಸ್ ಆಗೋಗಿದೆ. ಹಾಲಾಗುತ್ತೆ. ಏನು ಅಂದರೆ ನಮ್ಮನೇಲಿ ಪ್ರತಿ ದಿವಸ ಶುಭಶಕುನ ಆಗುತ್ತೆ. ಶುಭಶಕುನ ಏನು ಅಂತ ಗೊತ್ತಿಲ್ಲ ಅಂದರೆ, ನನ್ನನ್ನು ಕೇಳಿ, ಶುಭಶಕುನ ನಮ್ಮನೇಲಿ ಪ್ರತಿ ದಿವಸನೂ ನಡೆಯುತ್ತೆ. ಅದು ಹೆಂಗೆ ನಡೆಯುತ್ತೆ, ಯಾರು ಶುಭಶಕುನ ಮಾಡ್ತಾರೆ ನಮ್ಮನೇಲಿ ಅಂತ, ಅದು ಹೆಂಗೆ ಅಂದರೆ, ಡೈಲಿ 1 ಲೀಟರ್ ಹಾಲು ತೊಗೊಂಬರ್ತೀನಿ, ಡೈಲಿ ಶುಭಶಕುನ ಮಾಡ್ತಾರೆ. ಅದು ನಿಮಗೆ ಗೊತ್ತಿಲ್ಲ ಅಂದರೆ ನನ್ನ ಕೇಳಿ, ಇದನ್ನ ಇವಾಗ ಹೇಳ್ಬಾರ್ದು, ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಸೊ ಯಾರು ನನ್ನ ಕಮೆಂಟ್ ಮಾಡಿ ಕೇಳ್ರಿ, ನಾನಂತೂ ಹೇಳ್ತೀನಿ ಏನು ಶುಭಶಕುನ ನಮ್ಮನೇಲಿ ಹೆಂಗೆ ನಡೆಯುತ್ತೆ, ಯಾವ ಥರ ಇರುತ್ತೆ ಅಂತ. ಅದನ್ನ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ವಿತ್ ಎಕ್ಸಾಂಪಲ್. ಅದು ನಿಮಗೆ ಸುಮ್ಮನೆ ಹೇಳಿದ್ರೆ ನಿಮ್ಗೆ ಅಷ್ಟೊಂದು ಇದು ಬರಲ್ಲ, ವಿತ್ ಎಕ್ಸಾಂಪಲ್ ನಿಮಗೆ ತೋರಿಸಿ 100% ಗ್ಯಾರಂಟಿ. ಪ್ರತಿ ದಿವಸನೂ ನಮ್ಮನೇಲಿ ಶುಭಶಕುನ ನಡೆಯುತ್ತೆ, ಅದು ಕಾರಣ ಯಾರು ಅಂತ ನೆಕ್ಸ್ಟ್ ವೀಡಿಯೋ ಕಮೆಂಟ್ ಮಾಡಿದ್ರೆ ಮಾತ್ರ, ಓಕೆನಾ? ಸೊ ಇದು ನಮ್ಮನೇಲಿ ಟೀ. ಸೊ ಕೊನೆಗೂ ಟೀ ಬಂದಿದೆ, ಟೀ ಕುಡಿದ್ಬಿಟ್ಟು ಮಾತಾಡೋಣ. ಲಾಸ್ಟ್ 2-3 ದಿವಸದಿಂದ ಟೀ ಕುಡಿದಿರಲಿಲ್ಲ, ಯಾಕಂದ್ರೆ ಜ್ವರ ಇತ್ತಲ್ಲ. ಸೊ ಬೆಳಿಗ್ಗೆ ಟೀ ಕುಡಿದ್ರೆ
ಕಫ ಕಟ್ಟುತ್ತೆ ಅಂತ. ಆಲ್ರೆಡಿ ನನಗೆ ಶೀತ ನೆಗಡಿ ಎಲ್ಲ ಇತ್ತು, ಕಫ ಕಟ್ಟಿತ್ತು. ಸೊ ಅದಕ್ಕೆ ಎಲ್ಲ ಥರ ಟ್ರೀಟ್ಮೆಂಟ್ ತಗೊಂಡು ಲಾಸ್ಟ್ 2 ದಿವಸದಿಂದ ನೀನು ಸೊ ಶುಂಠಿ, ಏಲಕ್ಕಿ, ಚಕ್ಕೆ, ಲವಂಗ ಮತ್ತು ಧನಿಯ, ಸೊ ಇದೆಲ್ಲ ಹಾಕ್ಬಿಟ್ಟು ನೀರಲ್ಲಿ ಕುದಿಸಿ ಅದನ್ನ ಫಿಲ್ಟರ್ ಮಾಡಿ ಆ ಇದನ್ನ ಏನಂತಾರೆ, ಏನು ಸೂಪ್ ಅಂತಾರ ಏನಂತಾರೆ ಅದಕ್ಕೆ, ಕಷಾಯ. ಸೊ ಆ ಕಷಾಯನ ಕುಡಿದಿದ್ದಕ್ಕೆ ಫುಲ್ ಓಕೆ, ಯಾಕಂದರೆ ಅದೆಲ್ಲ ಆಯುರ್ವೇದಿಕ್ ಮೆಡಿಸಿನ್ಸ್ ಅಲ್ವಾ. ಸೊ ನಾನು ಆ್ಯಕ್ಚುಲಿ ಹಾಸ್ಪಿಟ್ಲಿಗೆ ಹೋಗ್ಬೋದಿತ್ತು ಕೋವಿಡ್ ಟೆಸ್ಟ್ ಮಾಡಿಸು ಅಂತ ನಮ್ಮ ಆಫೀಸಲ್ಲಿ ಹೇಳಿದರು. ಹೋಮ್ ಸ್ಯಾಂಪಲ್ಸ್ ಇದೆ, ನಾನು ಕಳಿಸ್ಕೊಡ್ತೀನಿ, ಹೋಮ್ ಸ್ಯಾಂಪಲ್ ತೊಗೊಳಂಗಿಲ್ಲ ತೊಗೊಂತಂದ್ರು, ಕೋವಿಡ್ ಟೆಸ್ಟ್ ಮಾಡಿಸ್ತೇನೆ ಅಂತಂದೆ. ಸೊ ಇನ್ನೂ ವ್ಯಾಕ್ಸಿನ್ ತೊಗೊಂಡಿಲ್ಲ ನಾನು, ಹೋಮ್ ಸ್ಯಾಂಪಲ್ ಕೊಡ್ಬೋದಿತ್ತು ಕೋವಿಡ್ ಟೆಸ್ಟ್ಗೆ, ಆದರೆ ನನಗೇನು ಕೊಡಬೇಕು ಅಂತ ಅನಿಸ್ಲೇ ಇಲ್ಲ ಆ ಥರ. ಸೊ ಅದಕ್ಕೆ ನಾನೇನು ಮಾಡಿದೆ, ಪರವಾಗಿಲ್ಲ ನಾನು ಟ್ರೀಟ್ಮೆಂಟ್ ತೊಗೊತೀನಿ ಅಂದ್ಬಿಟ್ಟು. ನಾರ್ಮಲ್ ಕಷಾಯ ನಮ್ಗೆ ಗೊತ್ತಿತ್ತು, ಯಾಕಂದರೆ ನಾವು ಆಯುರ್ವೇದಿಕ್ ಮೆಡಿಸಿನ್ಸ್ನ ನಂಬ್ತೀವಿ. ನಾರ್ಮಲ್ ಈ ಮೆಡಿಸಿನ್ ಅಂದರೆ ಆ ಥರ ಹೇಳ್ತಲ್ಲ, ಮೋಸ್ಟ್ ಆಫ್ ದ ಟೈಮ್ ಯಾಕಂದರೆ ನಾನು ಡೈಲಿ 5 to 6 kilometers ವಾಕಿಂಗ್ ಮಾಡ್ತೀನಿ, ನನ್ನ ಹಾರ್ಟ್ ರೇಟ್ ತುಂಬ ಚೆನ್ನಾಗಿದೆ. ಸೊ ಇದಕ್ಕೋಸ್ಕರ ನನಗೆ ಗೊತ್ತಿತ್ತು ಯಾವುದೇ ಥರ ಕೋವಿಡ್ ಅಂದರೆ ನಾನು ಎಲ್ಲೋ ಆಚೆ ಕಡೆ ಹೋಗ್ತೀನಿ ಮತ್ತು ಸುತ್ತ ಅಂದರೆ ಜಾಸ್ತಿ ಜನ ಜೊತೆ ಸೇರಲ್ಲ ಮತ್ತು ವಾಪಸ್ ಬಂದುಬಿಡ್ತೀನಿ ನಾನು. ಸೊ ಮಾಸ್ಕ್ ಸ್ಯಾನಿಟೈಸರ್ ಆಬ್ವಿಯಸ್ಲಿ ಒಂದು ದಿವಸದಲ್ಲಿ ಮಿನಿಮಮ್ ಅಂದ್ರೂ ಒಂದು ದಿವಸ ಯೂಸ್ ಮಾಡಿ, ಮಾಸ್ಕ್ ಇನ್ನು ದಿವಸ ಯೂಸ್ ಮಾಡಲ್ಲ ನಾನು. ಸೊ ಸ್ಯಾನಿಟೈಸರ್ ಅಂತೂ ಅಷ್ಟೇ, ಪ್ರತಿ ಸತಿ ಆಚೆ ಕಡೆ ಏನೇ ಮುಟ್ಟಿದ್ರೂ ಸ್ಯಾನಿಟೈಸ್ ಮಾಡ್ಕೊತೀನಿ. ಸೊ ಅದಕ್ಕೆ ನನಗೆ ಓವರ್ ಕಾನ್ಫಿಡೆನ್ಸ್ ಇತ್ತು, ಓವರ್ ಕಾನ್ಫಿಡೆನ್ಸ್ ಅಂದರೆ ಎಕ್ಸ್ಟ್ರೀಮ್ ಕಾನ್ಫಿಡೆನ್ಸ್ ಇತ್ತು ಕೋವಿಡ್ ಬರೋದು ಚಾನ್ಸಸ್ ಇರಲ್ಲ ಅಂತ. ಅದು ಸೇಫ್ಟಿ ಮೆಷರ್ಸ್ನ ನಾನು ಫಾಲೋ ಮಾಡಿದ್ದೀನಿ. ಕೋವಿಡ್ ಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ದು ತೊಗೊಳಕ್ಕಂತೂ ನಂಗೆ ಇಂಟ್ರೆಸ್ಟ್ ಇಲ್ಲ, ಯಾಕಂದರೆ ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿದ್ದೀನಿ, ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತಲ್ಲ, ನನಗೆ ನನ್ನ ಪ್ರಿಫರೆನ್ಸ್ ಪ್ರಕಾರ ಸ್ಪುಟ್ನಿಕ್ ತೊಗೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಫಸ್ಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆಮೇಲೆ ಸ್ಪುಟ್ನಿಕ್ ವ್ಯಾಕ್ಸಿನೇಷನ್ ತೊಗೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಸೊ ವಿತಿನ್ ಡಿಸೆಂಬರ್ ಒಳಗಡೆ ಸ್ಪುಟ್ನಿಕ್ ತೊಗೊಂಬಿಡ್ತೀನಿ ಅಂತ ಅನ್ಕೊತೀನಿ, ಯಾಕಂದರೆ ನಮ್ಮ ಆಫೀಸಲ್ಲೂ ಡ್ರೈವ್ ನಡೀಬೇಕು, ಎಲ್ಲ ಒಟ್ಟಿಗೆ ಕೊಡಿಸ್ತಾರೆ, ಇಲ್ಲಾಂದರೆ ನಾನೇ ಸಪ್ರೇಟಾಗೆ ನಾನೇ ಬುಕ್ ಮಾಡ್ಕೊಂಡು. ಈ ಕೋವಿನ್ ಪೋರ್ಟಲ್ಲೆಲ್ಲ ಕೋವಿನ್ ಪೋರ್ಟಲ್ ಮಾತ್ರ ತುಂಬ ಇರಿಟೇಟ್ ಮಾಡುತ್ತೆ. ಇನ್ನೊಂದೇನು ಅಂದರೆ ಸ್ಪುಟ್ನಿಕ್ ವ್ಯಾಕ್ಸಿನೇಷನ್ ಈ ಡಿಸೆಂಬರ್ ಒಳಗಡೆ ತೊಗೊಂಬಿಡ್ತೀನಿ, ನಮ್ಮಮ್ಮ ಅವಾಗಿಂದ ಕಿರ್ಚ ಆಡ್ತವ್ರು ಏನಕ್ಕೆ. ಸೊ ನೀನು ಹೇಳಿದ್ದು ಚಕ್ಕೆ ಲವಂಗ ಅದನ್ನೆಲ್ಲ ಬರ್ಕೊಂಡು ಇಕ್ಕೊಂಡು ಹೇಳ್ಬೇಕಂದ್ರೆ ಅದೆಲ್ಲ ನ್ಯಾಚುರಲ್ ಆಗಿ ಹೇಳ್ಬಿಡ್ತೀನಿ, ಕರೆಕ್ಟ್ ಅಲ್ವಾ. ಕೆಲವು ಬ್ಲಾಗರ್ಸ್ ಇದ್ದಾರೆ ನಮ್ಮಮ್ಮ ಕೂತ್ಕೊಂಡು ಡೈಲಿ ನೋಡ್ತಾರೆ, ಕಣ ಬ್ಲಾಗರ್ಸು ಏನು ಮಾಡ್ತಾರಂದ್ರೆ ಆ್ಯಕ್ಚುಲಿ ಅವ್ರು ವೀಡಿಯೋ ಶೂಟ್ ಮಾಡಿಬಿಡ್ತಾರೆ, ವೀಡಿಯೋನ ಶೂಟ್ ಮಾಡಿಬಿಟ್ಟು ಸೊ ಲಾಸ್ಟಲ್ಲಿ ಏನು ಮಾಡ್ತಾರೆ ಅಂದರೆ ಅದು ಬ್ಯಾಕ್ಗ್ರೌಂಡ್ಗೆ ವಾಯ್ಸ್ ಕೊಡ್ತಾರೆ, ವಾಯ್ಸ್ ಓವರ್ ಕೊಟ್ಬಿಟ್ಟು ಅದನ್ನ ಮಾಡ್ತಾರೆ. ಸೊ ನಮ್ಗೆ ಆ ಥರ ಬರಲ್ಲ, ನಮ್ಮ ಡೈರೆಕ್ಟ್ ಇನ್ಸ್ಟೆಂಟಾಗೆ ಡೈಲಿ ವ್ಲಾಗ್ಸ್ ನೋಡ್ಬೋದು. ಮುಂಬೈ ಕ ನಿಖಿಲ್, ನಿಮ್ಗೆ ಗೊತ್ತಿಲ್ಲ ಅಂದರೆ ವ್ಲಾಗಿಂಗ್ ಇಂಡಸ್ಟ್ರಿನ ಕ್ರಿಯೇಟ್ ಮಾಡಿದ್ದು ಅಂತ ಹೇಳ್ಬೋದು. ಸೊ 9:30 ಬಂದೇ ಬರುತ್ತೆ ಆ ಥರ. ಅದು ಬಿಟ್ಟರೆ ನಾನು ಡೈಲಿ ಯಾರ್ಯಾವ ಬ್ಲಾಗ್ಸ್ ನೋಡ್ತೀನಿ, ಯಾರ್ಯಾರು ಬ್ಲಾಗ್ಸ್ ನೋಡ್ತೀನಿ ಅಂದರೆ ಕನ್ನಡದಲ್ಲಿ ನಾನು ನೋಡ್ತೀನಿ. ಲಾಸ್ಟ್ ರೀಸೆಂಟಾಗಿ ನಾನು ಸ್ಫೂರ್ತಿ ಬ್ಲಾಗ್ಸ್ನ ನೋಡ್ತಿದ್ದೆ. ಸೊ ನಾನು ಡೈಲಿ ಬ್ಲಾಗರ್ಸ್ನ ಫಾಲೋ ಮಾಡ್ತೀನಿ ಕನ್ನಡದಲ್ಲಿ. ವಿನುತಾ ಮತ್ತು ವಿವೇಕ್ ಅಂತ ಒಂದು ಚಾನಲ್ ಇದೆ, ಅದನ್ನ ನೋಡ್ತೀನಿ ಡೈಲಿ ನಾನು. ಮತ್ತು ಇನ್ಯಾರ್ದಮ್ಮ ಹೇಳಮ್ಮ ಬೇಗ, ಸ್ಫೂರ್ತಿ ಬ್ಲಾಗ್ಸ್ ನೋಡ್ತೀನಿ. ಸ್ಫೂರ್ತಿ ಬ್ಲಾಗ್ಸ್ ಆ್ಯಕ್ಚುಲಿ ಸ್ಫೂರ್ತಿ ಬ್ಲಾಗ್ಸ್ ಬಂದು ಹ್ಯಾಕ್ ಆಗೋಗಿದೆ, ನನಗೆ ಗೊತ್ತಿಲ್ಲ ಏನಾಯಿತು ಅಂತ. ಸೊ ಆ್ಯಕ್ಚುಲಿ ಅವ್ರು ಏನೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾರಾ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ, ಆದರೆ ಸ್ಫೂರ್ತಿ ಬ್ಲಾಗ್ಸ್ನ ಟ್ವೀಟ್ ಮಾಡ್ಬೋದು. ಎವ್ರಿ ಸಿಂಗಲ್ ಡೇ ನಾನು ಕುತ್ಕೊಂಡು ಬ್ಲಾಗ್ಸ್ ನೋಡ್ತಿದ್ದೆ ಸ್ಫೂರ್ತಿ ಬ್ಲಾಗ್ಸ್ನ. ಅಕೌಂಟ್ನ ಹ್ಯಾಕ್ ಮಾಡಿದ್ದಾರೆ ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಇವಾಗ ನಾನು ರೀಸೆಂಟಾಗಿ ನೋಡ್ತಿದ್ದೆ, ಸೊ ಲೈವ್ ಸ್ಟ್ರೀಮ್ ಮಾಡ್ತಿದ್ದಾರೆ ಸ್ಫೂರ್ತಿ ಬ್ಲಾಗ್ಸಲ್ಲಿ. ಸೊ ಅದಾದ್ಮೇಲೆ ನಾನು ಅಪ್ಡೇಟ್ ನಾನು ನೋಡೋಕೆ ಹೋಗಿಲ್ಲ, ಅದಕ್ಕೆ ಟ್ವೀಟ್ ಮಾಡ್ಬೋದು. ಟ್ವೀಟ್ ಮಾಡಿಬಿಟ್ಟು ಅಕೌಂಟ್ನ ವಾಪಸ್ ನಾವು ಬರ್ಸ್ಕೊಬೋದು. ಸೊ ನಮ್ಮಮ್ಮ ಡೈಲಿ ಕುತ್ಕೊಂಡು ಯಾವ್ಯಾವ ಫಾಲೋ ಮಾಡ್ತಾರಂದರೆ ಬರುತ್ತೆ ಮಾಯಾ ಲೋಕ, ಗಾಯು ಗ್ಲಿಚ್ ಅಂತ ಬರುತ್ತೆ, ಅವರೆಲ್ಲ ಕನ್ನಡ ಯೂಟ್ಯೂಬರ್ಸು. ನೋಡ್ತೀಯ ಅದ್ರ ಹೆಸರು ಗೊತ್ತಿಲ್ಲ, ನೋಡ್ತಾರೆ ಅದ್ರ ಹೆಸರು ಗೊತ್ತಿಲ್ಲ, ಸರಿನಾ. ಸೊ ಅವ್ರನ್ನೆಲ್ಲ ನೋಡಿದ್ರೆ ಮಂಗಳೂರವ್ರು ತುಂಬ ಜನ. ಯಾರು ಹೆಸರು ಹೇಳಿ ನೋಡೋಣ, ಚಾನಲ್ ಹೆಸರು ಹೇಳು. ಗೊತ್ತಿಲ್ಲ ನಿನಗೆ, ನಿನಗೆ ಗೊತ್ತಿಲ್ಲ. ನೀನು ಸುಮ್ಮನೆ ಲೈಕ್ ಮಾಡಿ ಕಮೆಂಟ್ ಮಾಡಿ, ನೀನು ಬರೀ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀಯ ಅಷ್ಟೇ, ಅದು ಬಿಟ್ಟರೆ ನಿಂಗೆ ಹೆಸರು ಗೊತ್ತಿರಲ್ಲ, ಯಾವ್ಯಾವ ಚಾನಲ್ ನೋಡ್ತೀಯ ಅಂತ ಗೊತ್ತಿರಲ್ಲ. ಪ್ರತಿ ದಿವಸನೂ ನಮ್ಮ ಮನೇಲಿ ಡೈಲಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಯಾವ ಟಿವಿನ ಏನು, ಯಾವ ಜ್ಯೋತಿಷ್ಯ ಅದೆಲ್ಲ ಬರಲ್ಲ. ಜ್ಯೋತಿಷ್ಯ ಬಂದರೆ ನಮ್ಮ ಡ್ಯಾಡಿ ಕುತ್ಕೊಂಡು ನೋಡ್ತಾ ಇರ್ತಾರೆ, ಅದು 5 ನಿಮಿಷ ಆಮೇಲೆ ನಾನು ಆಫ್ ಮಾಡ್ಬಿಡ್ತೀನಿ. ಇನ್ನು ಸಾಯಂಕಾಲ ತನಕ ನಮ್ಮ ಮನೇಲಿ ಎಲ್ಲರದು ಬ್ಲಾಗ್ಸ್ ಬರ್ತದೆ, ಈ ಥರ ಬ್ಲಾಗ್ಸ್ ನೋಡ್ತೀನಿ ನಾನು. ಆಮೇಲೆ ಡಾಕ್ಟರ್ ಬ್ರೋ ಅಂತ, ಡಾಕ್ಟರ್ ಬ್ರೋ ನೋಡ್ತೀನಿ, ಹುಡುಗಂದು ಸಣ್ಣ ಹುಡುಗ ಬ್ರಾಹ್ಮಣಂದು, ಅವನು ಅದು ಅವ್ನು ಅಪ್ರಿಷಿಯೇಟ್ ಮಾಡ್ತೀನಿ ನಾನು. ಏನು KGK ಬ್ಲಾಗ್ಸ್ ನೋಡ್ತೀನಿ ನಾನು ಗಗನ್ದು, ಅದು ನನಗೆ ಇಷ್ಟ. ಗಗನ್ ಎರಡು ಟು ಟೂ ಆ್ಯಂಡ್ ಹಾಫ್ ಇಯರ್ಸಿಂದ ಫಾಲೋ ಮಾಡ್ತಿದ್ದೀನಿ ನಾನು ಗಗನ್ನ. ಫೇಸ್ಬುಕ್ಕಲ್ಲೂ ಇದೆ ಮತ್ತು ಯೂಟ್ಯೂಬಲ್ಲೂ ಇದೆ, ನಿಮ್ಗೆ ಗೊತ್ತು, ನೀವು ನೋಡಿರ್ತೀರ, ಆಲ್ಮೋಸ್ಟ್ ನೋಡಿರ್ತೀರ, ಯಾವ್ದಾರ ಒಂದು ಬ್ಲಾಗ್ಸ್ ನೋಡಿರ್ತೀರ, ಆದರೆ ಗೊತ್ತಿರಲ್ಲ ಅಂದರೆ ಸರ್ಚ್ ಮಾಡಿರಿ, ಒಂದು ಸತಿ ಗೊತ್ತಾಗುತ್ತೆ. ಅಪ್ಕಮಿಂಗ್ ಯೂಟ್ಯೂಬರ್ ಒಬ್ಬ ಇದ್ದಾನೆ, ತುಂಬ ಎನರ್ಜೆಟಿಕ್ ಯಂಗ್ ಬಾಯ್ ಅವನು, ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಮಾಡಿದ್ದಾನೆ ಯೂಟ್ಯೂಬ್ನ. ತುಂಬ ಹಾರ್ಡ್ ವರ್ಕಿಂಗು, ಡೆಡಿಕೇಷನು, ಅವ್ನ ಬ್ಲಾಗ್ಸ್ನ ನೀವು ಸರ್ಚ್ ಮಾಡ್ಬೋದು. VR ಬ್ಲಾಗ್ಸ್ ಅಂತ ಇದೆ, VR ಕ್ಯಾಪ್ಸೆ ಬರೀರಿ, VR _ ಬ್ಲಾಗ್ಸ್ ಅಂತ ಸರ್ಚ್ ಮಾಡಿದ್ರೆ. ಸೊ ಅದು ನಾನೇ, ವೆರಿ ಹಾರ್ಡ್ ವರ್ಕಿಂಗ್ ಡೆಡಿಕೇಟಿವ್ ಫೆಲ್ಲೋ. 10 ಗಂಟೆ ಆಗ್ತಾ ಬರ್ತದೆ ಬೆಳಿಗ್ಗೆ ಬೇಗ ಇದೊಂಡ್ರೆ ನೀವು. ಸೊ ಆಲ್ಮೋಸ್ಟ್ ಎಲ್ಲ 99% ಕೆಲಸ ಬೇಗನೆ ಮುಗ್ದೋಗುತ್ತೆ. ಒಂದು ಸೆಕೆಂಡ್ ಬಂದು ನೀವು ಬೆಳಿಗ್ಗೆ ಬೇಗ ಇದ್ದು ನೀವು ಏನೇ ಮಾಡಿರಿ, ಅದೊಂದು ರಿಫ್ರೆಶ್ಮೆಂಟ್, ಒಂದು ಮೈಂಡ್ ಸೆಟ್ ಇರುತ್ತೆ ಕೆಲಸ ಮಾಡೋಕ್ಕೆ. ಆಲ್ಮೋಸ್ಟ್ ಎಲ್ಲ ಕೆಲಸ ಬೇಗನೆ ಮುಗ್ದೋಗುತ್ತೆ. ಅದಾದಮೇಲೆ ನೀವು ಡೇನ ಸ್ಟಾರ್ಟ್ ಮಾಡ್ಬೋದು, ಮಾಡ್ಬೋದು, ಎನರ್ಜೆಟಿಕ್ ಆಗಿರುತ್ತೆ. ಆ ಡೇ ಸ್ಟಾರ್ಟ್ ಆಗ ಬೇಕಾದ್ರೆ ನೀವು 10:30 11:00 ಎದ್ದು ನಾನು ನೋಡಿ ಎದ್ದಿದ್ದೀನಿ ನಾನು.
ಸೊ ಅದಕ್ಕಿಂತ ಮುಂಚೆ ನಾನು ಸೊ ಲಾಸ್ಟ್ 4-5 ಇಯರ್ಸಿಂದ ನಾನು ಬೆಳಗ್ಗೆನೆ 6:30-7 o'clock ಮಾಡ್ಕೊಳಕ್ಕೆ ಹೋಗ್ತಿದ್ದಿದ್ದು. ಸೊ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮಾಡೋ ಕೆಲಸ ನಾನು ಬೆಳಗ್ಗೆ 1 hour, 1.5 hour ಮುಂಚೆ ಬೇಗ ಎದ್ದೊಂಡ್ರೆ 5:30, 6 o'clock ಇಲ್ಲ 6:30 ಒಳಗಡೆ ಎದ್ಬಿಟ್ರೆ ನೀವು ಸೊ ಆಲ್ಮೋಸ್ಟ್ 90% ಕೆಲಸ ವರ್ಕ್ ಕಂಪ್ಲೀಟ್ ಆಗೋಗಿರುತ್ತೆ. ಸೊ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಡೇ ವೆರಿ ಕ್ವಿಕ್ಲಿ, ತುಂಬ ಬೇಗ ಸ್ಟಾರ್ಟ್ ಮಾಡ್ಬೋದು, ಡೇ ಎನರ್ಜೆಟಿಕ್ ಆಗಿರುತ್ತೆ. 6 hours later ಸಂಜೆ 6:30 ಆಗ್ತಾ ಬರ್ತದೆ, ನೀವು ನೋಡ್ಬೋದು ಗೋಲ್ಡನ್ ಅವರ್ಸ್ ಅಂತ. ನಮ್ಮ ಮನೆ ಮಾಡಿ ಮೇಲಿಂದ ಎವ್ರಿ ಸಿಂಗಲ್ ಡೇ ಇದೇ ಥರ ಪ್ಯಾರೆಟ್ಸು ನಿಮ್ಮ ಮಾಡಿ ಮೇಲೆ ಬಂದರೆ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಖತ್ ಕ್ರೇಜಿ ಆಗಿರುತ್ತೆ, ತುಂಬ ಕ್ರೇಜಿ ಅಂದರೆ ತುಂಬ ಕ್ರೇಜಿ ಆಗಿರುತ್ತೆ. ಈ ವೆದರ್ನ ನೋಡೋದೇ ಚೆಂದ, ಅದರಲ್ಲಿ ಒಂದು ಟೈಮ್ ಲ್ಯಾಪ್ಸ್ ಮಾಡ್ತೀನಿ, ನೀವು ನೋಡ್ರಿ ಹೆಂಗಿರುತ್ತೆ ಅಂತ ನಂಗೆ ತಿಳಿಸ್ಕೊಡ್ರಿ. ಓಕೆನಾ? ಮೇಲಿಂದನೇ ನನಗೆ ಮನಾಲಿ, ಲಡಾಖು ಎಲ್ಲ. ಸೊ ಈ ವ್ಯೂಗೋಸ್ಕರ ಯಾರ್ಯಾರೋ ಎಲ್ಲೆಲ್ಲೋ ಹೋಗಿ ನೋಡ್ತಾರಂತೆ. ಸೊ ಇವಾಗ ಅಟ್ ಪ್ರೆಸೆಂಟಾಗೆ ಮಾಡಿ ಮೇಲಿದ್ದೀನಿ, ಮಾಡಿ ಮೇಲಿಂದನೇ ಎಂಜಾಯ್ ಮಾಡ್ಬೇಕಾಗುತ್ತೆ. ಸೊ ಎಲ್ಲೋದ್ರೂ ಅದೇನೆ ಮ್ಯಾಚ್ ಮ್ಯಾಚ್ ಲೈಕ್ ಊಟ ಮಾಡಾಗಿದೆ ಆಲ್ರೆಡಿ, 9:30 ಆಗ್ತಾ ಬರ್ತಿದ್ದಾರೆ ಸರ್ ರಾತ್ರಿ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ, ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ನಿಮಗೆ. ಅಂಟಿಲ್ ದಟ್ ಯು ಗೈಸ್ ಟೇಕ್ ಕೇರ್, ಹುಷಾರಾಗಿರಿ, ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ರಿ, ನಾನು ಹಾಕಿಸ್ಕೊತೀನಿ. ಟಾಟಾ, ಬೈ ಬಾಯ್.